ಇವರು ಇವನೋ ನಮ್ಮ ಎರಡನೇ ಮಗ ತೇಜಸ್ವಿ. ನಮ್ಮ ಮನೆಗೂ ನಮ್ಮ ಸಂಪತ್ತಿಗೂ ನಮ್ಮ ಪ್ರೀತಿಗೂ ಯಜಮಾನ ಅಲ್ವಲ್ಲ. ನಮ್ಮೆಲ್ಲರ ಜೀವನ ಒಳಗಿಟ್ಕೊಂಡು ಓಡಾಡ್ತಿರೋ ಜೀವ ಇದು. ತೇಜು, ನಿನಗೆ ನಾನು ಹೇಳ್ತೀನಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ. ಆ ಸಿದ್ಧಿ ವಿನಾಯಕನ ದೇವಸ್ಥಾನದ ಅರ್ಚಕರು ಇವರು. ಜೋಸರೇ, ಏನು ಶುರು ಮಾಡೋಣ? ಹಾಂ, ಶರ್ಮಾಂಬರಾಯ ಬಾಲಕೃಷ್ಣಾಯ ಪಣಿಕುಂಡಲ ಮಂಡಿಕಾಯ ಮಂಜೀರ ಪಾದಾಯ ದಾರಿಯ ಪಂಚಾಲನಾಯ ರಾಜೀವಭೂಷಣಾಯ ಹೇಮಂತಾಯ ಪೂರ್ಣಪ್ರಿಯ ಮಂಡನಾಯ ಆನಂದ ಭೂಮಿಯವರದಾಯ ಸಮಯ ದಾರಿಯ ನಮಸ್ತಿವಾಯ ರಾಮಪ್ರಿಯಾಯ ರಘುನಾಥ ವರಪ್ರದಾಯ ನಾಗಪ್ರಿಯಾಯ ನರಕ ನರಕಾನವಚಾಲನಾಯ ಪುಣ್ಯ. ಈಗ ಕಂಕಣ ಕಟ್ಟಿಮ್ಮ. ಹಾಂ, ಈಗ ಈ ಪೂಜಾ ಕೈಂಕರ್ಯಗಳೆಲ್ಲ ಮುಗಿದಿವೆ. ಇನ್ನು ಮುಂದೆ ಅರ್ಶನ ಕುಟ್ರ ಶಾಸ್ತ್ರ ಇವೆಲ್ಲ ಹೊರಡ್ಬೋದು. ಇನ್ನು ಮುಂದೆ ಬಹಳ ಬಾಕಿ ಇದೆ. ಆ ಏರಿಯಾ ಎಲ್ಲ ಸರಿಯಾಗಿ ಹುಡುಕಿದ್ರ? ಒಂದ್ ಛತ್ರನೂ ಬಿಟ್ಟಿಲ್ಲ, ಎಲ್ಲೂ ಸಿಗ್ತಿಲ್ಲ. ನಮ್ಮ ಹತ್ರ ಇದು ಎಷ್ಟೇ ಇದೆ? ಎಲ್ಲ ಕಡೆ ನಾಳೆ ಒಳ್ಳೆ ಮುಹೂರ್ತ ಇರೋದು 9:50 ಅಂದ್ರೆ ಮ್ಯಾಕ್ಸಿಮಮ್ ನಮ್ಗೆ 14 ಗಂಟೆ ಟೈಮ್ ಇದೆ. ಅಷ್ಟ್ರಲ್ಲಿ ಸಿಗ್ಬೇಕು ಅವನು. ಬಟ್ ಒಂದೇ ಒಂದ್ ಸುಳಿವು ಸಿಗ್ತಿಲ್ಲ, ಎಲ್ಲಿ ಅಂತ ಹುಡ್ಕೋದು. ಜ್ಞಾಪಿಸ್ಕೊಳ್ಳ ಶ್ರವಣಿ, ಅವನ ಬಗ್ಗೆ ಎಲ್ಲಾದ್ರೂ ಏನಾದ್ರೂ ಹಿಂಟ್ ಸಿಗ್ಬೋದಾ ಅಂತ. ಈಗ ಅಣ್ಣನ ಜೊತೆ ಆ ಹುಡುಗ ಸಿಕ್ಬಿಟ್ರೆ ಮೊದಲು ನಾನು ಅವನ ಜೊತೆ ಮಾತಾಡ್ಬೇಕು, ನನ್ನಿಂದ ತಪ್ಪಿಸ್ಕೊಂಡ್ಬಿಡು ಅಂತ ಹೇಳ್ಬೇಕು. ಒಂದ್ ದಾರಿ ಇದೆ. ಆ ಸಿದ್ಧಿವಿನಾಯಕನ ದೇವಸ್ಥಾನದ ಅರ್ಚಕರು ಮತ್ತವ್ರ ಮಗ, ಅವನು ಅವ್ರ ಹತ್ರ ಬಂದು ಅವಾಗವಾಗ ಮಾತಾಡಿದಾನೆ. ಅವನ ಬಗ್ಗೆ ಅವ್ರ ಹತ್ರ ಏನಾದ್ರೂ ಸುಳಿವು ಸಿಗ್ಬಹುದು. ಮತ್ ನಡ್ರಿ, ಬೇಗ ಹೊರಡೋಣ. ಸಿದ್ಧಿವಿನಾಯಕನ ಪೂಜಾರಿಗೆ ಡೀಟೇಲ್ಸ್ ಕೊಟ್ಟಿರುತ್ತೆ ಅಂತ ಹೇಳ್ತಿದ್ದಾಳೆ, ಅಲ್ಲಿಗೆ ಹೊರಟ್ವಿ. ಸಿದ್ಧಿವಿನಾಯಕನ? ಸರಿ, ಒಂದು ಕೆಲಸ ಮಾಡೋ, ನಾನೇ ವಿಚಾರಿಸ್ತೀನಿ. ನಿಮ್ಮ ಬಾಮ್ಮ ಹತ್ತು. ಅಪ್ಪ, ನಾವೇ ಹೋಗ್ಬರ್ತೀವಿ. ಪುರೋಹಿತ್ ಹತ್ರ ಮಾತಾಡೋದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ನೀವು ಬಾ ಕೂತ್ಕೋ. ಏ, ನೀವು ಆ ಕಡೆ ಎಲ್ಲ ಹುಡುಕಾಡಿ ನನಗೆ ಫೋನ್ ಮಾಡ್ರಪ್ಪ. ಬಾಮ್ಮ ಹತ್ತು.
ಚೆನ್ನಾಗಿ ಕುಟ್ಟು. ಹೀಗೆ ಕುಟ್ಟಿ ಕುಟ್ಟಿ ಅರಿಶಿನ ಪುಡಿ ಪುಡಿ ಮಾಡಬೇಕು. ಅರ್ಚಕ್ರೆ, ಈ ಅರ್ಶನ ಯಾಕೆ ಕುಟ್ಟಿಸ್ತಾರ? ಮುಂದೆ ಮದ್ವೆ ಆದ್ಮೇಲೆ ಎಂಟಿ ಗಂಡನ ತಲೆ ಕುಟ್ಟೋದಕ್ಕೆ ಈಗಲೇ ಪ್ರಾಕ್ಟೀಸ್ ಕಣ. ಅದನ್ನು ಕುಟ್ಟುವಾಗ ಘಾಟು ತಾಕಿದ್ರೆ ಮದುವೆ ಮನೆಯಲ್ಲಿ ಯಾರಿಗೂ ಶೀತ ನೆಗಡಿ ಅನ್ನೋ ಅಂಟು ಜಾಟಿಗಳು ಆಗೋದಿಲ್ಲ. ಸರಿ ಸರಿ, ಮುಂದುವರೆಸಿ. ಬಗ್ಗೆ ಏನ್ ವಿವರ ಗೊತ್ತು ಹೇಳ್ತೀಯಪ್ಪ? ಅಯ್ಯಯ್ಯೋ, ಅಪ್ಪನ ಮುಂದೆ ಈಗ ಡೀಟೇಲ್ಸ್ ಹೇಳ್ಬಿಟ್ರೆ ಅಪ್ಪ ಈಗಲೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಆ ಹುಡುಗನ ಮದ್ವೆ ನಿಲ್ಲಿಸ್ಬಿಡ್ತಾರೆ. ಅದಾಗಬಾರ್ದು. ಆ ಹುಡುಗ ನನಗೆ ಸಿಗ್ಬೇಕು, ಆದ್ರೆ ಅಪ್ಪನ ಮುಂದೆ ಸಿಗ್ಬಾರ್ದು. ಆ ಹುಡುಗನ ಬಗ್ಗೆ ನನಗೇನು ಡೀಟೇಲ್ಸ್ ಗೊತ್ತಿಲ್ಲ. ಅಯ್ಯಯ್ಯೋ, ಹಾಗನ್ಬೇಡಪ್ಪ, ದಯವಿಟ್ಟು ಜ್ಞಾಪಿಸ್ಕೊಳಪ್ಪ. ಅವ್ನು ಸಿಗ್ಲಿಲ್ಲ ಅಂದ್ರೆ ನನ್ನ ಮಗಳ ಜೀವನನೇ ಹಾಳಾಗೋಗುತ್ತೆ. ನಿಜವಾಗ್ಲೂ ನಂಗೇನು ಡೀಟೇಲ್ಸ್ ಗೊತ್ತಿಲ್ಲ ಸರ್. ಅವತ್ತು ಆ ಹುಡುಗ ಬಂದಾಗ ಅವನೇ ತಾಳಿ ಕಟ್ಟಿರ್ಬೋದು ಅನ್ನಿಸ್ತು. ಅವನ ಹತ್ರ ನಂಬರ್ ಇಸ್ಕೊಂಡು ನಿಮ್ಮ ಮಗಳಿಗೂ ಕೊಟ್ಟಿದ್ದೆ. ಅದು ಬಿಟ್ಟರೆ ನಂಗೇನು ಗೊತ್ತಿಲ್ಲ. ಅವನ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ನಾ ಕಣ್ಣನ ಮಗ. ನಾವು ಡೀಟೇಲ್ಸು ಗೊತ್ತಿಲ್ಲದಲ್ಲೇ ಹುಡುಕ್ತಾ ಇದ್ದೀನಪ್ಪ. ಕ್ಷಮಿಸಿ, ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆದರೆ ನನಗೇನು ಡೀಟೇಲ್ಸ್ ಗೊತ್ತಿಲ್ಲ. ನಾನೀಗ ಅರ್ಜೆಂಟ್ ಮದುವೆಗೆ ಹೊರಟಿದ್ದೀನಿ. ಎಮ್ ಎಲ್ ಎ ಜಯಪ್ರಕಾಶ್ ಅವ್ರ ಮಗನ ಮದುವೆ. ಆ ದರಿದ್ರದವ್ರ ಮದುವೆಗೆ ನೀವೇ ಹೋಗ್ಬೇಕಾಗಿತ್ತ? ಕಚಡ ಜನಗಳು ಅವರು. ಅದೇನೋ ಗೊತ್ತಿಲ್ಲ ಸರ್, ನನ್ನ ತಂದೆಯವರೇ ಮದುವೆಗೆ ಬಂದು ಪೌರೋಹಿತ್ಯ ಮಾಡಿಕೊಡ್ಬೇಕು ಅಂತ ಆ ಹುಡುಗನ ತಾಯಿ ಬಂದು ಕೇಳ್ಕೊಂಡ್ರಂತೆ. ಅಪ್ಪಾಜಿಯವರು ಅಲ್ಲಿಗೆ ಹೋಗಿದ್ದಾರೆ, ಈಗ ನಾನು ಅಲ್ಲಿಗೆ ಹೊರಟೆ. ಅವ್ರು ಯಾರು ಅನ್ನೋದು ಮುಖ್ಯ ಅಲ್ಲ ನಮಗೆ, ನಾವು ಮಾಡ್ತಿರೋ ಕಾರ್ಯ ಒಳ್ಳೇದಾ ಅನ್ನೋದಷ್ಟೇ ಮುಖ್ಯ. ಬರ್ಲಾ?
ಸ್ವಲ್ಪ ನಾನು ಮದುಮಗನ ಹತ್ರ ಮಾತಾಡ್ಬೇಕು. ನೀವೆಲ್ರು ಸರಿ ಗುರುಗಳೇ, ಚೆನ್ನಾಗಿ ತಯಾರಿ ಕೊಡಿ. ನೀನು ಕಟ್ಟಿದ ತಾಳಿಗೆ ಕುತ್ತಿಗೆ ಹೊಡಿದ್ಲಲ್ಲ ಆ ಹುಡುಗಿ, ಅವಳು ಬದುಕೇನಾದ್ರೂ ಪರವಾಗಿಲ್ವಾ ನಿನಗೆ? ಅವಳಿಗೇನು ಸಮಸ್ಯೆ ಆಗಲ್ಲ ಗುರುಗಳೇ, ನಾನು ಆಗ್ಲೇ ಅವಳ ಜೊತೆ ಆಯ್ತೇನಾ? ಏ ಇನ್ನೂ ಆಗಿಲ್ವಾ ನಿಂದು? ಆ ಪುರೋಹಿತ್ರೆ, ಹುಡುಗನ ತಂದೆ ನಿಮ್ಮನ್ನ ಹುಡುಕ್ತಾ ಇದ್ರು, ಏನು ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೌದಾ? ಈಗ್ಲೇ ಮಾತಾಡ್ತೀನಿ, ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಅಯ್ಯೋ ಭಗವಂತ, ನನ್ನ ಬಗ್ಗೆ ಬೇರೆ ಯಾವ ವಿಷಯನೂ ಗೊತ್ತಿಲ್ವೇನೆ ನಿಂಗೆ? ಇಲ್ಲಪ್ಪ, ಗೊತ್ತಿರೋ ಅಷ್ಟನ್ನು ಹೇಳಿದ್ದೀನಿ. ಆ ಕಡೆ ಶೋರೂಮ್ ಬೀಗ, ಈ ಕಡೆ ಪುರೋಹಿತರಿಗೂ ಗೊತ್ತಿಲ್ಲ, ಅವನ ಏರಿಯಾದಲ್ಲೂ ಸಿಕ್ಕಲಿಲ್ಲ. ಎಲ್ಲಿ ಅಂತ ಹುಡ್ಕೋದು? ಬೆಳ ಕರೆದ್ರು ಅವ್ರ ಮದುವೆ ಆಗ್ಬಿಡ್ಲಿ, ಅವನು ಚೆನ್ನಾಗಿರ್ಲಿ. ಏನೇ ನಿನ್ ಜೀವನ, ಮದುವೆ ಆದ್ಮೇಲೆ ಅವ್ನು ಸಿಕ್ಕಿದ್ರು ಪ್ರಯೋಜನ ಇಲ್ಲ. ಕರೆಯದ್ರೊಳಗೆ ಸಿಗ್ತಾನೆ ಅನ್ನೋ ಒಂದು ಸಣ್ಣ ಭರವಸೆನೂ ಇಲ್ಲ. ಏನು ಮಾಡಿದ್ ನಾನು? ನನ್ನ ಹಣೆ ಬರಹನೇ ಇಷ್ಟೇ ಅನ್ಸುತ್ತೆ.
ಅಷ್ಟು ಶಾಸ್ತ್ರದ ಸಮೇತ ನನ್ನ ಕೈಯಲ್ಲಿ ತಾಳಿ ಕಟ್ಸಿದ ಮನುಷ್ಯ ಅವರು, ಈಗ ಈ ಮದುವೆಗೂ ಅವರೇ ಪುರೋಹಿತರು. ಯಪ್ಪ ದೇವ್ರೆ, ಏನೋ ನಿನ್ನ ಕತೆ ಗುರ್ತಿಡಿದ್ರ ಅವ್ರು ನಿನ್ನ ದುರ್ಗುಟ್ಕೊಂಡು ನೋಡ್ತಾರೆ ಕಣ. ಮದ್ವೆನ್ ಬೇರೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ನಿನ್ನ, ನೀನ್ ಸುಮ್ಮನೆ ಇದ್ದೇನಾ? ನಿನ್ ಮದುವೆ ನಿಲ್ಸಕ್ ಅವ್ರು ಯಾರಂತೆ? ಈ ಗೂಬೆ ನಿಂಗೆ ಹೇಳ್ತಾ ಇಲ್ವಾ, ಆ ಪಾರ್ಕಲ್ಲಿ ಹಾಕಿದ್ ಮದ್ವೆ ಮಾಡಿಸಿದ್ ಇವರೇ ಕಣ. ಆಯ್ತಪ್ಪ, ಮದ್ವೆ ಆಗಿತ್ತು, ಆಮೇಲೆ ಆ ಹುಡುಗಿ ಕೈ ಸಿಗ್ಲಿಲ್ಲ ಅಂತ ಒಂದ್ ಕತೆ ಹೇಳುತ್ತಾನೆ. ಲೋ, ಆ ಹುಡುಗಿ ಇವ್ರ ಹತ್ರನೇ ಹೋಗಿ ಗೋಲ್ ಹೇಳ್ಕೊಂಡಿದ್ದಾಳೆ ಕಣ. ಥೋ, ಏನು ಇದು? ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ತಡಿಬೇಕಿತ್ತು ತಾನೆ, ಎಷ್ಟು ಬೇಕಾದ್ರೂ ದಕ್ಷಿಣೆ ಕೊಡ್ತೀನಿ ಅಂತ ಹೇಳ್ಬೇಕಿತ್ತು. ಕಪ್ಪಾಳ ಕೊಡ್ದಿರೋರು ಆ ತರ ದುಡ್ಡಿನ ಆಸೆಗೆ ಬಿಡೋ ಮನುಷ್ಯ ಅಲ್ಲ ಕಣ. ಅವರು ಎಷ್ಟು ಹೇಳಿದ್ರು ಕೇಳ್ತಿಲ್ವೋ, ಆ ಹುಡುಗಿಗೆ ಅನ್ಯಾಯ ಆಗುತ್ತೆ, ಈ ಮದ್ವೆ ನಿಲ್ಸೇ ನಿಲ್ಸ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಅಪ್ಪನ ಹತ್ರ ಬೇರೆ ಹೋಗ್ತಿದ್ದಾರೆ ಕಣೋ ಕಿರಣ. ಅಯ್ಯೋ ದೇವ್ರೆ, ನಿಮ್ಮ ಅಪ್ಪನ ಹತ್ರ ಮದ್ವೆ ವಿಷಯ ಹೇಳ್ಬಿಟ್ರೆ ಅಲ್ಲಿ ಫುಲ್ ಸ್ಟಾಪ್ ಬಿದ್ದಂಗೆನೆ. ಬಂದಿರೋ ಅಷ್ಟು ಜನರ ಮುಂದೆ ಮಾನ ಕಳ್ಕೊಂಡು ನಿಲ್ಬೇಕಾಗತ್ತೆ. ಅಷ್ಟೇ ಅಲ್ಲ ಮಾಯಾ.